ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತು ನಾವು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಪ್ರಥಮವಾಗಿ ದೇಶದ ಎಲ್ಲ ರೈತರನ್ನ ಹಾಗೂ ದೇಶದ ಗಡಿ ಕಾಯುವಂಥ ಸೈನಿಕರನ್ನು, ನಮ್ಮ ತಂದೆ ತಾಯಿಗಳನ್ನು ಯಾವತ್ತೂ ಮರಿಬಾರ್ದು. ಅದೇ ರೀತಿ ನಾನು ನಮ್ಮದು ಹೆಸರು ಮಾರುತಿ ಚನ್ನಬಸಪ್ಪ ಶಿವಮಿಷ ಅಂತ, ಊರ ಮಗಳು ಕೂಡ. ನಾ ಹಿಂದೆ ಬಿ ಜೆ ಪಿಯಲ್ಲಿ 6 ವರ್ಷ ಪಾರ್ಟಿ ಅಧ್ಯಕ್ಷ ಆಗಿದ್ದೆ. ಇನ್ನು ಅನಿವಾರ್ಯ ಕಾರಣಕ್ಕಾಗಿ ನಾವು ಜನರ ಸಾಹಿತ್ಯ ನೂತನವಾಗಿ ಪಕ್ಷ ಕಟ್ಟಿದ್ದೆ. ಅವರ ವಿಚಾರಗಳನ್ನು ನೋಡಿ, ಅವರ ಹಿಂದುಳಿದ ಮತ್ತು ಕಡು ಬಡವರನ್ನ ವಿಚಾರ ಕೇಳಿ, ಅವರ ಬದಲ ಅವರ ಅನಿಸಿಕೆಗಳು ನೋಡಿ ನಾನು ಪಕ್ಷಕ್ಕೆ ಜಾಯ್ನ್ ಆಗಬೇಕಂತ ವಿಚಾರ ಇಟ್ಕೊಂಡು ಅವರನ್ನು ಪ್ರಸ್ತಾವ ಕೊಟ್ಟಿದ್ದು. ಈ ಕಾರ್ಯಕ್ರಮವನ್ನು ನಾನು ಗುರ್ತ ಮಾಡಿಕೊಂಡೆ. ನಾವು 5 ವರ್ಷದಿಂದ ಬಿ ಜೆ ಪಿ ಒಳಗೆ ಗುರುತಿಸ್ಕೊಂಡಿಲ್ಲ. ನಮ್ಮ ಹನುಮಂತನ ಅನ್ನೋರು ರಾಜ್ಯದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ರಾಜ್ಯಾಧ್ಯಕ್ಷರ ಹನುಮಂತನ ಅವ್ರ ನೇತೃತ್ವದಲ್ಲಿ ಜನಾರ್ದನ ರೆಡ್ಡಿ ಸಾಹೇಬರಿಗೆ ಶಿಫಾರಸು ಕಳಿಸಿದಾಗ ಜನಾರ್ದನ ರೆಡ್ಡಿ ಸಾಹೇಬರು ರಾಯಬಾಗ ತಾಲೂಕ ಈ ಕೆ ಆರ್ ಪಿ ಪಿ ಪಕ್ಷದ ತಾಲೂಕು ಅಧ್ಯಕ್ಷರನ್ನು ಮಾಡಿದವರು. ಅವರದ್ದು ಪ್ರಥಮವಾಗಿ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ನಾನು ಜಮಖಂಡಿಯಿಂದ ಜನಾರ್ದನ ರೆಡ್ಡಿ ಸಾಹೇಬರು ಹಿಂದಿನಿಂದ ಈ ನಮ್ಮ ಕುರ್ಚಿಮತ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಕುರ್ಚಿಮ ಹಿಂದಿನ ಗ್ರಾಮದಲ್ಲಿ ನಾವು ಭವ್ಯ ಸ್ವಾಗತ ಇಟ್ಕೊಂಡು, ನಮ್ಮ ಪಕ್ಷ ವೈದ್ಯನ ಭವ್ಯ ಸ್ವಾಗತ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಕ್ಕೆ ಈ ನಮ್ಮ ಕುರ್ಚಿ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಗುರು ಹಿರಿಯರು, ಬಂಧು ಬಳಗದವರು, ದೀನ ದಲಿತರು, ಅಲ್ಪ ಸಂಖ್ಯಾತರು, ಎಲ್ಲ ಮಾಧ್ಯಮ ಮಿತ್ರರು ಬಂದು ನಮ್ಮ ಪಕ್ಷಕ್ಕೆ ಈ ನಮ್ಮ ಸಂಘಟನೆಗೆ ಹೊಸ ಈ ನೂತನ ಎಲ್ಲರೂ ನಮಗೊಂದು ವಿಶೇಷವಾಗಿ ಕಾರ್ಯಕ್ರಮ ನಡೆಸ್ಕೊಡಕ್ಕೆ ನಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಇದೇ ಸಂದರ್ಭದಲ್ಲಿ ಇವರು ನಮ್ಮ ವಿಶ್ವನಾಥ್ ರಾಮಚಂದ್ರ ಗಣಿಗರವರು ಜಿಲ್ಲಾ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಆಗಿದ್ದರು. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಮಾಧಾನವಾಗಿ ನಮ್ಮ ಈ ಪಕ್ಷದ ಸಿದ್ಧಾಂತವನ್ನು ವಿಚಾರ ಮಾಡಿ ಇವರು ಅಲ್ಲಿ ಸಾಹೇಬರು ಕೂಡ ಗುರುತಿಸಿಕೊಂಡು ಈ ಪಕ್ಷಕ್ಕೆ ನಮ್ಮಲ್ಲಿ ನಾಳೆ ಹಂಜಮಂದ ಗ್ರಾಮದಲ್ಲಿ ಭವ್ಯ ಸ್ವಾಗತ ಮಾಡುವುದರೊಂದಿಗೆ ಅಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರಿದ್ದಾರೆ. ಅದೇ ರೀತಿ ಮೇಡಮ್ ಅವ್ರಿಗೆ ನನಗೆ ಪರಿಚಯ ಇಲ್ಲ, ಶಾರದಾ ಮೇಡಮ್ ಅಂತವ್ರು ಅಲ್ಲಿ ನಮಗೆ ಗಂಗಾವತಿಯಲ್ಲಿ ಇದ್ದಾಗ ಮೇಡಮ್ ಅವರು ಬಂದರು, ಮತ್ತು ಅವರು ಇನ್ನೊಬ್ಬರು ಬಂದರು, ಶಿಸರ್ ಬಿಜಂತರ್ ಅವರು ಬಂದರು. ಎಲ್ಲರಿಗೂ ಕುರ್ಚಿ ವಿಧಾನಸಭಾ ಮತಕ್ಷೇತ್ರದ ನಿಮ್ಮ ನಿಮ್ಮ ಕಾರ್ಯಕರ್ತರು ನಿಮ್ಮ ಕಾರ್ಯಕ್ರಮ ಮಾಡಿರಿ, ನಾ ಬಂದ ನಂತರ ನಮ್ಮೆಲ್ಲ ಕಾರ್ಯಕರ್ತರು ನೋಡಿ ಮುಂದಿನ ಉದ್ದೇಶ ಮಾಡ್ತಾರೆ. ಆದಷ್ಟು ಮಟ್ಟಿಗೆ ನಾವೀಗ ಮೊದಲು ನಾವು ಬಡ್ಡಿಯಿಂದ ಹೋರಾಟಗಾರ ರೈತ ಸಂಘದಿಂದ